ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ಸರ್ಕಾರ ನಂದಿಲ್ಲ ನಾನು ಅಧಿಕಾರದಲ್ಲಿಲ್ಲ ನಾನು ಏನೇನು ತಪ್ಪು ಮಾಡಿದೆ ಎಲ್ಲ ತನಿಖೆ ಮಾಡ್ಸಿಡ್ಲಿ ಯಾರಿಗಾರ ಫೇವರ್ ಮಾಡಿದ್ದೆ ಇಲ್ಲ ಅದರ ಕುಟುಂಬ ನಾನೇನಾದರೂ ಮಾಡ್ಕೊಂಡಿದ್ರೆ ಇಲ್ಲ ನನ್ನ ಕುಟುಂಬಕ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಅಥವಾ ಅದರ ಕಳಪೆ ಕಾಮಗಾರಿ ಆಗಿದೆ ಸುಳ್ಳು ಬೇಕ ಲೆಕ್ಕ ಬರ್ಸ್ಕೊಂಡಿದ್ರೆ ತನಿಖೆ ಮಾಡ್ಸಿ ಅಲ್ಲ ಸರ್ ಅವರ ಪ್ರಶ್ನೆ ಏನು ವೋಟ್ ಕೊಟ್ಟಿದ್ರು ಕೆಡಿಪಿ ಮಾಡಿ ಕೆಲಸ ತಗೋಬೇಕಾ ಕೆಡಿಪಿ ಮಾಡದೆ ತಗೋಬೇಕು ಅಂತ ಅವರಿಗಿಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಾನು ಏನು ಮಾಡಬೇಕು ಅದು ಮಾಡಿದ್ದೆ ಅರ್ಥೈತು ಅದಕ್ಕೆ 86000 ವೋಟ್ ಬಂದಿದೆ ನನಗೆ ತಲೆ ಕೆಡಿಸ್ಕೊಳ್ಳಿ ಅರ್ಥೈತು ಈಗ ಅವರು ಕೆಡಿಪಿ ಮಾಡೋದು ಏನೇನು ಮಾಡ್ತಾರೆ ನೋಡೋಣ ಕೆಡಿಪಿ ನಲ್ಲಿ ಜಿಲ್ಲಾ ಮಟ್ಟದ ಕೆಡಿಪಿ ಗಳಲ್ಲಿ ಏನದು ಬರಿ ಪರಸ್ಪರ ವಾಗ್ದಾನಗಳು ಮಾತ್ರ ಸ್ಥಿಮಿತವಾಗ್ತಿರುತ್ತೆ ಏನು ಅಭಿವೃದ್ಧಿ ಮಾಡ್ತಿರೋದ್ರಿಂದ ಅಲ್ಲಿಲ್ಲ ದಾವಿದ್ದಂಗೆ ಅಷ್ಟೇ ಯಾರನ್ನ ತಪ್ಪು ಮಾಡಿದ್ರೆ ಅಲ್ಲಿ ನಮ್ಮ ಸಿಟ್ಟನ್ನ ತೋರಿಸೋಕೆ ಮಾತ್ರ ಅದಿರ್ತದೆ ಹೊರತು ಅದನ್ನು ಕಾರ್ಯರೂಪಕ್ಕೆ ಏನು ಬರ್ತದೆ ಕೆಡಿಪಿ ಮೀಟಿಂಗಲ್ಲಿ ನಮ್ಗೆ ಯಾವ್ಯಾವ ಇಲಾಖೆಗಳು ಏನೇನು ಅವಶ್ಯಕತೆ ಇಲಾಖೆ ಕರೆದು ಸಪ್ರೇಟಾಗಿ ಮೀಟಿಂಗ್ ಮಾಡ್ಕೊತಿದ್ರು ಕೆಡಿಪಿನೇ ಮಾಡಬೇಕು ಅಂತೇನು ಕೆಡಿಪಿ ಮಾಡಿಲ್ಲ ಅಂತ ಮಾಡಿದ್ದೀವಿ ಒಂದು 3-4 ಮೀಟಿಂಗ್ ಮಾಡಿದ್ದೀವಿ ಅದರಿಂದ ನನಗೆ ಪ್ರಯೋಜನ ಕಾಣಿಸ್ತಿದೆ ನನ್ನ ಸ್ಟೈಲ್ ಆಫ್ ಫಂಕ್ಷನ್ ಅದು ಬಗರುಕುಮ್ಮಲ್ಲಿ ಯಾರಾದರೂ ಒಬ್ಬನೇ ಒಬ್ಬ ನನಗೆ ಒಂದೇ ಒಂದು ರೂಪಾಯಿ ಏನಾದರೂ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇವತ್ತೇ ರಾಜಕೀಯ ನಿವೃತ್ತಿಯಾಗಿ ನಡೆಯಿದೆ ಅವ್ರು ಸಾಬೀತು ಮಾಡಿ ತೋರಿಸ್ತೀನಿ ಹಾಂ ಇಲ್ಲ ಯಾರ ನನ್ನ ಅಣ್ಣನಿಗೋ ತಮ್ಮನಿಗೋ ನನ್ನ ಮನೆಯವ್ರಿಗೋ ನನ್ನ ಕುಟುಂಬಕ್ಕೋ ಒಂದೇ ಒಂದು ಕುಂಟೆ ಮಾಡಿಕೊಂಡಿದ್ರು ಬಂದು ತೋರಿಸ್ತೀನಿ ಈಗ ಆಯ್ತಲ್ಲಪ್ಪ ನಾನು ಮಾಡಿರೋ ತಪ್ಪಿನ ಕಂಡಿಡಿ ಕೇಳಿ ಏನಿವಾಗ ಈಗ ಅಧಿಕಾರ ಅವರೇ ಸರ್ಕಾರ ಅವರೇ ಜಿಲ್ಲಾ ಮಂತ್ರಿನೇ ಅವರೇ ಆಗ್ಬೋದು ಸರ್ಕಾರ ಯಾವುದು CBI ತನಿಖೆ ಮಾಡಿಸ್ತೇಳಿ ನಾವು ರೆಡಿ ಇದೀವಪ್ಪ ಎಲ್ಲ ರೀತಿಯ ಕೋಆಪ್ರೇಷನ್ ಕೊಡ್ತೀವಿ ತನಿಖೆ ಮಾಡಿಸ್ಬಿಡಿ ಕೇಳಿ ಅದು ಬಿಟ್ಟು ಯಾವ ಈ ನಾಯನಡಿಗಳು ಬಿಟ್ಬಿಟ್ಟು ಫೇಸ್ಬುಕ್ಕಲ್ಲಿ ಅಲ್ಲಿ ಕರಪ್ಷನ್ ಇಲ್ಲಿ ಕರಪ್ಷನ್ ಬರ್ಸೋದಲ್ಲ ತಾಕದಿದ್ರೆ ತನಿಖೆ ಮಾಡಲಿ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಕಾಲದಲ್ಲಿ ಒಂದೇ ಒಂದು ಸುಳ್ಳು ಲೆಕ್ಕ ಬರೆಸಿದ್ರೆ ನನ್ನ ಕಾಲದಲ್ಲಿ ಯಾವುದಾದ್ರೂ ಒಂದು ಕಳಪೆ ಕಾಮಗಾರಿಗಳು ಮಾಡಿದರೆ ತೋರಿಸ್ತಿ ಕೆಂಪು ಬಸ್ ಮಾತ್ರ ಉಚಿತ ಅಲ್ವೇನಪ್ಪ ಕೆಂಪು ಬಸ್ಸು ಕೆಂಪು ಬಸ್ ಅಲ್ವಾ ಕಮ್ಮಿ ಮಾಡೋದು ಉಚಿತ ಖಚಿತ ಇಲ್ಲ ಅಂತ ಅಷ್ಟೇ ಮನೆಗೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಿನ್ನೂ ಕರೆಕ್ಟಾಗಿ ಇನ್ನೂರು ಮುಂದಾದ್ರೆ ಎಷ್ಟು ಕಟ್ಟು ಒಂದು ಯುನಿಟ್ ಕಟ್ಟಬೇಕಾ ಇನ್ನೂರೊಂದು ಕಟ್ಟಬೇಕಂತ ಇಲ್ಲ ಮತ್ತೆ 10% ಆಗಲೇ ಈಗ ಒಂದು ಯುನಿಟ್ಗೆ 51 ರೂಪಾಯಿ 47 ರೂಪಾಯಿನೋ ರೇಟಿ ಇಲ್ಲಿ ಏನಂದ್ರೆ ಇಲ್ಲಿ ಕಿತ್ ತಲ್ಕೊಳ್ಳೋಣ ಅಂತ ಮಾಡಿರಂಗಿದ್ದಾರೆ ಇವರು ಈ ಇವರ ರಾಜಕೀಯ ದುರ್ಲಾಭಕ್ಕೋಸ್ಕರ ಜನಗಳ ಮೇಲೆ ತೆರಿಗೆಗಳನ್ನ ಎತ್ತಿ ಹಾಕಿ ಒತ್ತಡ ಮಾಡಿದ್ರೆ ಅದನ್ನು ನಮ್ಮ ಪಕ್ಷ ನಾವು ಪ್ರಾಮಾಣಿಕ ಪ್ರತಿಭಟಿಸ್ತೀವಿ ಜನಸಾಮಾನ್ಯ ಹೊರಗೆ ಆಗದಂಗೆ ಇವ್ರು ಯಾವ ಭಾಗ್ಯನಾರ ಕೊಟ್ಕೊಳ್ಳಿ ಯಾರು ಬೇಡ ಅಂತ ಇಲ್ಲಿ ಕಿತ್ತಿ ಎಲ್ಲಿ ಕೂಡ ಈಗಾಗಲೇ ಯಾರು ಹೇಳ್ತಾ ಇದ್ರು ಪೊಲೀಸ್ ಸ್ಟೇಷನ್ ಇಷ್ಟು ಕೇಸ್ ಬುಕ್ ಮಾಡಲೇಬೇಕು ಮತ್ತೊಂದು ಮಾಡಬೇಕು ಅಂತಕ್ಕಂಥದ್ದು ಏನು ಇಲ್ಲಿ ಕಿತ್ತಲ್ಲ ಕೊಡಬೇಕು ಇವ್ರು ಮಾಡಲಿ ಮಾಡ್ಬೋದು ಇವ್ರು ಮಾಡ್ತಕ್ಕಂಥ ಕರಪ್ಷನ್ಸು ಮತ್ತೊಂದು ಮಗದೊಂದು ತಡೆ ಹಿಡಿದ್ರೆ ಮಾಡ್ಬೋದು ಏನು ತೊಂದರೆ ಆಗದೆ ಈಗ ಮಂಡ್ಯ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲೇ 3 ಕೋಟಿಗೆ ನನ್ನ ಅಪರ ಆಯ್ತದೆ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲೇ 1 ಕೋಟಿಗೆ 2 ಕೋಟಿಗೆ ಅಪರ ಆಗಿರಬೇಕು ಈ ಬೆಂಗಳೂರಿನಲ್ಲಿ DC ಅರ್ಬನ್ DC 15 ಕೋಟಿ ಅಂತೆ ಚಿಕ್ಕಬಳ್ಳಾಪುರ AC 5 ಕೋಟಿ ಅಂತೆ ಇವೆಲ್ಲ ನಿಲ್ಲಿಸ್ಕೊಂಡ್ರೆ ಸ್ವಲ್ಪ ಕರಪ್ಷನ್ಸ್ ಕಮ್ಮಿ ಮಾಡಿದ್ರೆ ಮಾಡ್ಬೋದು ಸರ್ ಹಂಗಾರೆ ಆಗಲೇ